ನಮ್ಮೂರಲ್ಲಿ ನಮ್ಮ ಡಾಕ್ಟರ್. ಸವಾಲು ಸ್ವೀಕರಿಸಿದ ಡಾಕ್ಟರ್ಗೊಂದು ಸಲಾಂ. ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ ಡಾಕ್ಟರ್ಗಳಿಂದ ಹೆತ್ತೂರಲ್ಲಿ ಉಚಿತ ಆರೋಗ್ಯ ಮೇಳ. ಫ್ರೀ ಕ್ಯಾಂಪ್, ಫ್ರೀ ಔಷಧಿ ಕೊಟ್ಟು ಋಣ ತೀರಿಸಲಿರುವ ವೈದ್ಯರು ಡಾಕ್ಟರ್ ಚಾಲೆಂಜ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಹಮತ್ ಕಂಚಗಾರ್. ರೈಟ್ ಕ್ಲಿಕ್ ಡಿಜಿಟಲ್ ಮೀಡಿಯಾ ನೆಟ್ವರ್ಕ್ ಒಂದು ಹೊಸ ರೀತಿ ಆಗಿರುವಂತಹ ಒಂದು ಪ್ರಯೋಗವನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದೆ. ಮೀಡಿಯಾ ಅಂದ ತಕ್ಷಣ ಬರೀ ನ್ಯೂಸ್ಗಳನ್ನೇ ಮಾಡಬೇಕು, ನ್ಯೂಸ್ಗಳನ್ನೇ ತೋರಿಸ್ಬೇಕು, ಅದೇ ರೀತಿ ಎಂಟರ್ಟೈನ್ಮೆಂಟ್ಗಳನ್ನೇ ತೋರಿಸ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಒಂದು ಸ್ವಲ್ಪ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ಹೊಸ ಮತ್ತು ವಿನೂತನವಾಗಿರುವಂತಹ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ನಾವು ಇವತ್ತು ನಿರ್ಧಾರವನ್ನು ಮಾಡಿದ್ದೇವೆ. ಸೊ ಸಮಾಜಕ್ಕೆ ನಮ್ಮದೇ ಆಗಿರುವಂತಹ ಒಂದು ಸಣ್ಣದಾಗಿರುವಂತಹ ಒಂದು ಕೊಡುಗೆಯನ್ನು ಯಾಕೆ ಕೊಡಬಾರ್ದು ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಗಂಭೀರವಾಗಿ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಪ್ರಪ್ರಥಮ ಬಾರಿಗೆ ಒಂದು ಹೊಸ ರೀತಿಯಾಗಿರುವಂತಹ ಒಂದು ಪರಿಕಲ್ಪನೆಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ, ನಿಮ್ಮ ಸೂಚನೆಗಳು ನಮಗೆ ಬೇಕಾಗಿದೆ. ಎಸ್, ನಾನಿವತ್ತು ಮಾತಾಡ್ತಾ ಇರುವುದು ನಮ್ಮೂರಲ್ಲಿ ನಮ್ಮ ಡಾಕ್ಟರ್ ಅನ್ನುವಂಥ ಒಂದು ಹೊಸ ರೀತಿಯ ಕಾನ್ಸೆಪ್ಟನ್ನು ಹೊತ್ಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಮ್ಮೂರಲ್ಲಿ ನಮ್ಮ ಡಾಕ್ಟರ್ ಏನಿದು, ನಮ್ಮೂರಲ್ಲಿ ನಮ್ಮ ಡಾಕ್ಟರ್, ಎಸ್, ಅದ್ರ ಬಗ್ಗೆ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ. ನಮ್ಮೂರಲ್ಲಿ ನಮ್ಮ ಡಾಕ್ಟರ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು, ಒಂದು ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀವಿ. ಈ ಒಂದು ಕಾನ್ಸೆಪ್ಟು ತುಂಬಾ ಸಿಂಪಲ್ ಆಗಿದೆ. ಸೊ ಡಾಕ್ಟರ್ ಆಗಿರುವಂಥವರು MBBS, MD, FRCS ಸಾಕಷ್ಟು ಓದಿರ್ತಾರೆ, ಮಾಡಿರ್ತಾರೆ. ಆದರೆ ಅವರ ಊರಿಗೆ, ಅವರು ಹುಟ್ಟಿರುವಂತಹ ಊರಿಗೆ ಏನು ಕೊಡುಗೆ ಕೊಟ್ಟಿರ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ರೀತಿಯ ಚರ್ಚೆ. ಅಂದರೆ ನಾನು ಹುಟ್ಟಿರುವಂತಹ ಊರಿಗೆ ನನ್ನನ್ನು ಊರು ಇಷ್ಟೊಂದು ಬೆಳೆಸಿದೆ, ಇಷ್ಟೊಂದು ಹೆಸರು ಕೊಟ್ಟಿದೆ, ಇಷ್ಟೊಂದು ನೇಮು, ಫೇಮು, ಗೇನು ಎಲ್ಲವನ್ನು ಕೂಡ ಕೊಟ್ಟಿದೆ. ನಾನು ಇವತ್ತು ಒಳ್ಳೆಯ ಒಂದು ಸ್ಥಿತಿಯಲ್ಲಿದ್ದೀನಿ, ಸುಸ್ಥಿತಿಯಲ್ಲಿದ್ದೀನಿ. ಇದೆಲ್ಲ ಆಗಲಿಕ್ಕೆ ಆ ನನ್ನ ಊರು ಕಾರಣ. ಆ ಊರಿಗೆ ನನ್ನ ಕೊಡುಗೆ ಏನು ಅನ್ನುವಂತಹ ಒಂದು ವಿಚಾರವನ್ನು ಪ್ರತಿಯೊಬ್ಬ ವೈದ್ಯ ವಿಚಾರ ಮಾಡಿದಾಗ ಇದು ಒಂದು ಕಾನ್ಸೆಪ್ಟು ಅಲ್ಲೇ ಹುಟ್ಕೊಳ್ಳುತ್ತೆ. ಎಸ್, ಪ್ರತಿಯೊಬ್ಬ ವೈದ್ಯ ತನ್ನ ಊರಿಗೆ ತಾನು ಏನಾದರೂ ಒಂದು ಸ್ವಲ್ಪ ರಿಟರ್ನ್ ಬ್ಯಾಕ್ ಮಾಡಿದರೆ, ಒಂದು ಕೊಡುಗೆಯನ್ನು ಸ್ವಲ್ಪ ಕೊಟ್ಟರೆ ಆ ಊರು ಎಷ್ಟೋ ಉದ್ಧಾರ ಆಗುತ್ತೆ, ಆ ಹಳ್ಳಿ ಎಷ್ಟೋ ಮುಂದುವರಿಯುತ್ತೆ, ಆ ಹಳ್ಳಿಯಲ್ಲಿ ಸಾಧ್ಯವಾದ ಮಟ್ಟಿಗೆ ಅನಾರೋಗ್ಯದಿಂದ ದೂರ ಇಡಬಹುದು. ಅಥವಾ ಆ ಡಾಕ್ಟರ್ ಏನು ಓದಿ ಹೋಗಿರ್ತಾನಲ್ಲ ವೈದ್ಯ, ಆತ ಮಾಡಿರುವಂತಹ ಸ್ಪೆಷಲೈಸೇಷನಲ್ಲಿ ಆ ಊರಲ್ಲಿ ಇರುವಂತಹ ಅನಾರೋಗ್ಯ, ಆ ಊರಲ್ಲಿರುವಂತಹ ಅಂಧತ್ವ, ಆ ಊರಲ್ಲಿರುವಂತಹ ಬೇರೆ ಬೇರೆ ನಮೂನೆಯ ಕಾಯಿಲೆಗಳು ಅಲ್ಲಿ ಇದು ಹಾಸ್ಪಿಟ್ಲ್ ಇರಬಹುದು, ಇರಲಿಕ್ಕಿಲ್ಲ. ಆದರೂ ಕೂಡ ನಾನು ಹೆತ್ತ ಊರಿಗೆ ನನ್ನ ಕೊಡುಗೆ ಏನು ಅನ್ನುವಂಥ ಒಂದು ವಿಚಾರಗಳು ಬಂದಾಗ ಸೊ ಇವೆಲ್ಲ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹೀಗಾಗಿ ಪ್ರತಿಯೊಬ್ಬ ವೈದ್ಯ ನನ್ನ ಊರಿಗೆ ನನ್ನ ಕೊಡುಗೆ ಏನು, ಏನಾದರೂ ಒಂದು ಸ್ವಲ್ಪ ಕೊಡೋಣಲ್ಲ ಅನ್ನುವಂಥದ್ರ ಬಗ್ಗೆ ವಿಚಾರ ಮಾಡಿದಾಗ ಇದು ಧನ್ಯತಾ ಭಾವ ಮರೀಲಿಕ್ಕೆ ಸಾಧ್ಯತೆ ಇದೆ. ಸೊ ಹೀಗಾಗಿ ನಾವು ನಮ್ಮೂರಲ್ಲಿ ನಮ್ಮ ಡಾಕ್ಟರ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೊತ್ಕೊಂಡು ಬಂದಿದ್ದೇವೆ. ಈ ಕಾನ್ಸೆಪ್ಟ್ಗೆ ನಮ್ಮ ಜೊತೆ ಸಾಥ್ ಕೊಡುವಂತಹ ಪ್ರಥಮ ವೈದ್ಯ, ಪ್ರಪ್ರಥಮ ವೈದ್ಯ, ಕಿಮ್ಸ್ನಲ್ಲಿ ಐ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ ಅವರು, ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ರಾಜಶೇಖರ್ ದೇವಿಯವರು ಅವರಿಗೆ. ನಾವು ರೈಟ್ ಕ್ಲಿಕ್ ಡಿಜಿಟಲ್ ನೆಟ್ವರ್ಕ್ ಇಂದ ಒಂದು ಹೊಸ ರೀತಿಯ ಒಂದು ಕಾನ್ಸೆಪ್ಟ್ ಅನ್ನು ಹೊತ್ಕೊಂಡು ಬಂದಿದ್ದೇವೆ. ನಮ್ಮೂರಲ್ಲಿ ನಮ್ಮ ಡಾಕ್ಟರ್ ಅನ್ನುವಂಥದ್ದು, ಅಂದರೆ ಒಬ್ಬ ವೈದ್ಯ ತನ್ನ ಊರಿಗೆ, ತನ್ನ ಹೆತ್ತೂರಿಗೆ ತನ್ನ ಕೊಡುಗೆ ಏನು ಅನ್ನುವಂಥದ್ದನ್ನು. ಸೊ ನಿಮ್ಮ ಒಂದು ಒಂದು ಅಸ್ತಿತ್ವದಿಂದ, ಅಂದರೆ ನಿಮ್ಮ ಅಸ್ತಿತ್ವ ಕೂಡ ಅಲ್ಲಿ ಇರ್ತದೆ. ಸೊ ಹೀಗಾಗಿ ನಿಮ್ಮಿಂದನೇ ಈ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕೂಡ ಇಟ್ಕೊಂಡಿದ್ದೇವೆ. ನಿಮ್ಮೂರು ದ್ಯಾಬೇರಿ, ಸೊ ದ್ಯಾಬೇರಿಯಿಂದನೇ ಈ ಒಂದು ಕಾರ್ಯಕ್ರಮ ಶುರು ಮಾಡೋಣ ಅನ್ನುವಂಥದ್ದು. ಸೊ ನಮ್ಮ ಜೊತೆ ನೀವು ಈಗ ಕೈ ಜೋಡಿಸ್ತಾ ಇದ್ದೀರಿ. ಸೊ ಯಾವ ರೀತಿ ಇದನ್ನು, ಇದ್ರ ಬಗ್ಗೆ ಪ್ಲಾನಿಂಗನ್ನು ಮಾಡಬಹುದು, ತಮ್ಮ ಅನಿಸಿಕೆ ಏನು ಈ ಒಂದು? ನಮ್ಮೂರಲ್ಲಿ ನಮ್ಮ ಡಾಕ್ಟರ್ ಅನ್ನೋ ಕಾನ್ಸೆಪ್ಟು ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟು. ನಾನು ಮೂಲತಃ ಒಂದು ಸಣ್ಣ ಹಳ್ಳಿಯಲ್ಲಿ ಓದಿ ವೈದ್ಯನಾಗಿರೋನು. ಕಲ್ತಿದ್ದು ತಾಂಬಾ ಗ್ರಾಮ, ಹುಟ್ಟಿದ್ದು ದ್ಯಾಬೇರಿಯಲ್ಲಿ. ಅವೆಲ್ಲ 5-6 ಸಾವಿರ ಜನಸಂಖ್ಯೆ ಇದ್ದಿರೋ ಗ್ರಾಮ. 1976-80 ಆಸ್ಪಾಸ್ನಲ್ಲಿ ಅವು 4-5 ಸಾವಿರ 2 ಸಾವಿರ ಈ ಜನಸಂಖ್ಯೆ ಇರುವಂಥ ಒಂದು ಗ್ರಾಮ. ಸರ್ಕಾರಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆಯಲ್ಲಿ ಕಲ್ತಿರೋ ನಾನು
ಈ ಆರೋಗ್ಯ ಸಮಸ್ಯೆಗಳನ್ನು ಹಳ್ಳಿಯಲ್ಲಿರುವ ಜೀವನ ವ್ಯವಸ್ಥೆನ, ಸಾಮಾಜಿಕ ವ್ಯವಸ್ಥೆನ ಮತ್ತು ಈ ಜನರ ಒಂದು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ, ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಹತ್ತಿರದಿಂದ ಕಂಡಿರೋದ್ರಿಂದ, ಮತ್ತು ವೈಯಕ್ತಿಕವಾಗಿ ನಾನು ಕಳೆದ 13 ವರ್ಷಗಳಿಂದ ನಾನು ಒಂದು ಆರೋಗ್ಯ ಸೇವೆಯನ್ನು ನಮ್ಮ ಊರಿಗೆ ನಾನು ಮಾಡ್ತಾ ಇದ್ದೇನೆ. ನಮ್ಮ ಊರಂದರೆ ನಾನು ಕಲಿತಿರೋ ಶಾಲೆ, ನಾನು ಬೆಳೆದಿರೋ ಊರು, ನಾನು ಹುಟ್ಟಿರೋ ಊರು, ಸುತ್ತಲಿನ 8 ಗ್ರಾಮಗಳ ಜನ ಏನು ಬರ್ತಾರಲ್ಲ, ಅದು ಒಂದು ವೈಯಕ್ತಿಕ ಒಂದು ಸಂಬಂಧ. ಅವರು ನಮ್ಮನ್ನು ನೋಡಿದ ತಕ್ಷಣ ಇವ ನಮ್ಮ ಡಾಕ್ಟರ್, ನಮ್ಮೂರ ಡಾಕ್ಟರ್ ಅನ್ನೋ ಒಂದು ಕಲ್ಪನೆ ಬರೋದ್ರಿಂದನೇ ಅವರು ಕೆಲವೊಂದು ಕಾಯಿಲೆಗಳು ವಾಸಿಯಾಗೋದುಂಟು, ವಿಶ್ವಾಸ ಬೆಳೀತದೆ. ಈ ಆರೋಗ್ಯ ಮತ್ತು ಆರೋಗ್ಯ ಸಮಸ್ಯೆದಲ್ಲಿ ಬಹಳಷ್ಟು ಆ ವ್ಯಕ್ತಿತ್ವ ಮತ್ತು ಒಂದು ಸಂಬಂಧ ವಿಶ್ವಾಸ ಭರವಸೆ ಸಂಬಂಧ ತಾವೇನು ಹೇಳಿದ್ರಿ, ರೋಗಿ ಮತ್ತು ವೈದ್ಯರ ನಡುವೆ ಆ ಒಂದು ಬೆಳೆದ್ ಬಿಟ್ರೆ ಕನೆಕ್ಟಿವಿಟಿ ಅರ್ಧ ರೋಗನೇ ಕಡಿಮೆ ಆಗ್ಬಿಡ್ತದೆ. ಸೊ ಇದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ನೀವು ಮಾಡ್ತಾ ಇರೋದು. ಡೆಫಿನೆಟ್ಲಿ ನಾವು ನಮ್ಮೂರಿಂದ ಮಾಡಕ್ಕೆ ನಾನು ತಯಾರಾಗಿದ್ದೀನಿ. ನಮ್ಮೂರು ಈಗ 3-4 ಸಾವಿರ ಜನಸಂಖ್ಯೆ ಇರೋದು. ನಾವು ಅಲ್ಲಿ ಹೋದ್ರೆ ಒಂದು 8 ಊರಿಂದ ಜನ ಸೇರ್ತಾರೆ, ಯಾಕಂತಂದ್ರೆ ಈ ಕಡೆ ಭಾಗದ ಡಾಕ್ಟರು ನಮ್ಮೂರು ಡಾಕ್ಟರ್ ಅನ್ನೋ ಒಂದು ಆ ಒಂದು ಕಾನ್ಸೆಪ್ಟ್ ಇಂದಾನೆ ಬರ್ತಾರೆ. ಒಳ್ಳೆ ಒಳ್ಳೆ ಸೇವೆ ಇದೇ ತರ ಎಲ್ಲರೂ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಆರೋಗ್ಯ ಸೇವೆಯಲ್ಲಿ ಮಹತ್ತರವಾದ ಒಂದು ಸಾಧನೆಯನ್ನು ಮಾಡಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ನಮ್ಮ ಕಾನ್ಸೆಪ್ಟ್ಗೆ ನೀವು ಕೈ ಜೋಡಿಸ್ತಾ ಇದ್ರಿ, ನಾವು ನಿಜವಾಗ್ಲೂ ನಿಮಗೆ ಥ್ಯಾಂಕ್ಫುಲ್ ಆಗಿರ್ತೀವಿ. ನಮ್ಮೂರಲ್ಲಿ ನಮ್ಮ ಡಾಕ್ಟರ್ ಅನ್ನುವಂತಹ ಇದು ವಿಶೇಷ ಕಾನ್ಸೆಪ್ಟ್. ಈ ಚಾಲೆಂಜ್ ಅನ್ನ ಫಸ್ಟ್ ಡಾಕ್ಟರ್ ರಾಜಶೇಖರ್ ದ್ಯಾಬಿಯವರವರು ಸ್ವೀಕಾರ ಮಾಡಿದ್ದಾರೆ ಅವರ ಊರಲ್ಲಿ ದ್ಯಾಬೇರಿಯಲ್ಲಿ. ನಾವು ಈ ಚಾಲೆಂಜ್ ಅನ್ನ ನಾವು ಪ್ರಾಕ್ಟಿಕಲ್ ಆಗಿ ಶುರು ಮಾಡೋರಿದ್ದೇವೆ. ಆ ಒಂದು ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಕೂಡ ನೋಡೋಣ. ಆ ಚಾಲೆಂಜಸ್ಸು, ಈ ಚಾಲೆಂಜಸ್ಸು, ಬಕೆಟ್ ಚಾಲೆಂಜಸ್ಸು, ಐಸ್ ಚಾಲೆಂಜಸ್ಸು ಅಂತ ಏನೇನೇನೋ ಮಾಡ್ತೀವಿ, ಆದರೆ ಈ ಥರದ ಒಂದು ಕೂಡ ಚಾಲೆಂಜನ್ನು ಮಾಡಬಹುದು. ಚಾಲೆಂಜ್ ಮಾಡಿ ಸೊಸೈಟಿಗೆ ನಾವು ಹೆಲ್ದಿ ಕೂಡ ಮಾಡಬಹುದು ಅನ್ನುವಂಥದ್ದನ್ನು ಈ ಮೂಲಕ ನಾವು ಕೂಡ ಒಂದು ಹೊಸ ಪ್ರಯತ್ನಕ್ಕೆ ನಾಂದಿ ಹಾಡ್ತಾ ಇದ್ದೀವಿ. ನಮ್ಮ ಈ ಪ್ರಥಮ ಚಾಲೆಂಜನ್ನು ಡಾಕ್ಟರ್ ರಾಜಶೇಖರ್ ದ್ಯಾಬೇರಿಯವರು ಸ್ವೀಕಾರ ಮಾಡಿದ್ದಾರೆ. ನೆಕ್ಸ್ಟ್ ಯಾರು ಯಾವ ಡಾಕ್ಟರು ಈ ಚಾಲೆಂಜ್ ಅನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡೋಣ. ಆದರೆ ನೀವೇನಿದ್ದೀರಲ್ಲ, ನಮ್ಮ ಜೊತೆ ಕೈ ಜೋಡಿಸಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ, ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ನಮಗೆ ಬೇಕೇ ಬೇಕು. ಒಳ್ಳೆ ಕೆಲಸ ಮಾಡಿದರೆ 100% ನೀವು ನಮ್ಮ ಜೊತೆಗೆ ಇದ್ದೇ ಇರ್ತೀರಲ್ವಾ. ನಮಸ್ಕಾರ.